ವೆಲ್ಕಮ್ ಟು ಮಿನಿಯೇಚರ್ ಕುಕಿಂಗ್. ಇವತ್ತು ಚಿರ್ಮುರಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥ ಪುರಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಸೌತೆಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಇಲ್ಲಿ ನಿಪ್ಪಿಟ್ಟು ಮತ್ತೆ ಕಾಂಗ್ರೆಸ್ ಕಡಲೆ ಬೀಜ, ಹಾಗೆ ಒಂಚೂರು ಎಣ್ಣೆ. ಮಾಡುವ ವಿಧಾನ: ಮೊದಲಿಗೆ ಎಣ್ಣೆನ ಒಂದು ಬೌಲ್ಗೆ ಹಾಕೋಬೇಕು. ಎಣ್ಣೆನ ಹಾಕದ್ಮೇಲೆ ಪುರಿನ ಮಿಕ್ಸ್ ಮಾಡ್ಕೋಬೇಕು ಆ ಎಣ್ಣೆಗೆ. ಫಸ್ಟು ಎಣ್ಣೆಗೆ ಪುರಿನ ಮಿಕ್ಸ್ ಮಾಡೋದ್ರಿಂದ ಬೇರೆ ಮಸಾಲೆಗಳು ಹಾಕಿದಾಗ ಪುರಿ ಮೆತ್ತಗಾಗಲ್ಲ. ಮೆಣಸಿನ ಪೌಡರ್ನ ಹಾಕ್ತಿದ್ದೀನಿ. ಮೆಣಸಿನ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇದು ಬಂದು ಕೊತ್ತಂಬರಿ ಪುದೀನ ಪೇಸ್ಟ್ ಆಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಹಸಿಮೆಣಸಿನಕಾಯಿನ ಕೂಡ ರುಬ್ಬಿ ಪೇಸ್ಟ್ ಮಾಡ್ಕೋಬಹುದು. ಅದು ಕೂಡ ಒಳ್ಳೆ ಫ್ಲೇವರ್ನ ಕೊಡುತ್ತೆ ಹಸಿಮೆಣಸಿನಕಾಯಿ. ಈಗ ಒಂಚೂರು ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂಚೂರು ಕಾಂಗ್ರೆಸ್ ಕಡಲೆ ಬೀಜ, ಮತ್ತೆ ಇದು ನಿಂಬೆ, ಇದು ಹಾಗೆ ಒಂಚೂರು ನಿಂಬೆ ರಸ. ರುಚಿ ರುಚಿಯಾದ ಚಿರ್ಮುರಿ ಸವಿಯಲು ಸಿದ್ಧ. ತುಂಬಾನೇ ಸಿಂಪಲ್ ಆದ ಚಿರ್ಮುರಿ. ಮನೆಯಲ್ಲಿ ಎಲ್ಲಾ ತರಕಾರಿಗಳು ಇದ್ದೇ ಇರುತ್ತೆ. ಬಹಳ ಈಸಿಯಾಗಿ ತುಂಬಾ ಕಡಿಮೆ ಟೈಮ್ನಲ್ಲಿ ನಾವು ಈ ಪದಾರ್ಥನ ಮಾಡ್ಕೋಬಹುದು. ಮಿನಿಯೇಚರ್ ಚಿರ್ಮುರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.